ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಅಗ್ನಿಪಥ ಯೋಜನೆ ಅಡಿ ಸೇನೆ ಸೇರಿದ ರಾಜಕಾರಣಿ ಮಗಳು ಮಿಲಿಟರಿ ಸೇರಿದ ನಟ ಬಿಜೆಪಿ ಸಂಸದ ರವಿ ಕಿಶನ್ ಪುತ್ರಿ ಇತಿಶಾ ಶುಕ್ಲ ಸಾಧನೆಗೆ ಮೆಚ್ಚುಗೆ ರವಿ ಕಿಶನ್ ಅಭಿನಂದನೆ ಒಂಥರ ಸ್ಪೆಷಲ್ ನ್ಯೂಸ್ ಇದು ರಾಜಕಾರಣದಲ್ಲಿ ಇದ್ರೆ ರಾಜಕಾರಣದ ರಾಜಕಾರಣಿ ಮಕ್ಕಳು ಏನಪ್ಪಾ ಆಗ್ತಾರೆ ಮತ್ತೆ ರಾಜಕಾರಣಕ್ಕೆ ಬರ್ತಾರೆ ಇಲ್ಲ ಸಿನಿಮಾಗೆ ಹೋಗ್ಬಿಡ್ತಾರೆ ಇದೆಲ್ಲವೂ ಕೂಡ ಒಂದು ಆಗಾಗ ಚರ್ಚೆ ಆಗ್ತಾಯಿತ್ತು ಸಿನಿಮಾ ನಟರ ನಟಿಯರ ಮಕ್ಕಳು ಏನಾಗ್ತಾರಪ್ಪ ಅಂದರೆ ಅವರು ಸಿನಿಮಾದಲ್ಲಿರ್ತಾರೆ ಸಿನಿಮಾದಲ್ಲಿರ್ತಕ್ಕಂಥವ್ರು ಸಿನಿಮಾದಲ್ಲಿ ರಾಜಕಾರಣದಲ್ಲಿರ್ತಕ್ಕಂಥವ್ರು ರಾಜಕಾರಣದಲ್ಲಿ ಅಥವಾ ಸಿನಿಮಾ ರಾಜಕಾರಣ ಎರಡೂ ಕೂಡ ಮಿಕ್ಸ್ ಆಗ್ಬೋದು ಒಂದು ರೀತಿ ನೆಪೋಟಿಸಮ್ ಬಗ್ಗೆ ಆಗಾಗ ಚರ್ಚೆ ಆಗ್ತಾ ಇರುತ್ತೆ ಸಿನಿಮಾದಲ್ಲೂ ನೆಪೋಟಿಸಮ್ಮು ರಾಜಕಾರಣದಲ್ಲಿ ನೆಪೋಸಿಟಮು ನೆಪೋಟಿಸಮು ಸೊ ಸೇನು ರಾಜಕಾರಣಿ ಮಕ್ಕಳು ಹೋಗಲಿ ದೇಶ ಕಾಯ್ಲಿ ಹೋಗಲಿ ರೈತರು ಕೆಲಸ ಮಾಡಲಿ ಈ ಥರ ಆಗಾಗ ಆಕ್ರೋಶ ಸಿಟ್ಟು ಹೊರಗಡೆ ಬರ್ತಾ ಇರುತ್ತೆ ಈಗ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲು ಬಿ ಜೆ ಪಿಯ ಎಂ ಪಿ ಜೊತೆಗೆ ನಟ ಕೂಡ ಹೌದು ರವಿ ಕಿಶನ್ ಉತ್ತರ ಪ್ರದೇಶದ ಗೋರಖ್ಪುರ್ನ ಎಂ ಪಿ ಬಿ ಜೆ ಪಿ ಎಂ ಪಿ ರವಿ ಕಿಶನ್ ನಟರು ಕೂಡ ಹೌದು ಸಾಕಷ್ಟು ಸಿನಿಮಾಗಳನ್ನ ಮಾಡಿದರೆ ಕನ್ನಡದಲ್ಲೂ ಕೂಡ ಮಾಡಿದ್ದಾರೆ ಬಹುಭಾಷಾ ನಟ ಅವರ ಮಗಳು ಈಗ ಸೇನೆಯನ್ನು ಸೇರಿದ್ದಾರೆ ಎಸ್ ಎಲ್ರಿಗೂ ಕೂಡ ಶಾಕ್ ಆಗ್ಬೋದು ಏನಪ್ಪ ಫೇಮಸ್ ನಟ ಜೊತೆಗೆ ಬಿ ಜೆ ಪಿಯ ಸಂಸದರು ಕೂಡ ಹೌದು ಅವ್ರ ಮಗಳು ಸೇನೆ ಸೇರಿದ್ರಾ ಇದು ಕೂಡ ಸಾಧ್ಯನಾ ಭಾರತದಲ್ಲಿ ಇಂಥ ರಾಜಕಾರಣ ನಡೀತಾ ಇದೆಯಾ ನಿಜಕ್ಕೂ ಕೂಡ ಅನ್ನೋ ಒಂದು ಶಾಕ್ ಆಗ್ಬೋದು ಎಸ್ ಬಿ ಜೆ ಪಿ ಸಂಸದ ಹಾಗೂ ನಟ ರವಿಕೇಶನ್ ಅವರ ಮಗಳು ಇತಿಶಾ ಶುಕ್ಲ ಅಗ್ನಿಪತ್ ಯೋಜನೆಯಡಿ ಭಾರತೀಯ ಸೇನೆಯನ್ನು ಸೇರಿಕೊಂಡಿದ್ದಾರೆ ಸೇನಾ ನೇಮಕತೆಯಲ್ಲಿ ಕಳೆದ ವರ್ಷ ಜೂನ್ನಲ್ಲಿ ಬದಲಾವಣೆ ತಂದಿತ್ತು ಕೇಂದ್ರ ಸರ್ಕಾರ ನಾಲ್ಕು ವರ್ಷಗಳ ಅವಧಿಗೆ ಅಗ್ನಿವೀರನ್ನು ನೇಮಕ ಮಾಡ್ತೀವಿ ಅನ್ನೋ ಒಂದು ಆದೇಶವನ್ನು ಏನು ಅದರ ಒಂದು ಯೋಜನೆಯಡಿ ಅಗ್ನಿಪತ್ ಯೋಜನೆಯಡಿ ಇಪ್ಪತ್ತೊಂದು ವರ್ಷದ ಇತಿಶಾ ಶುಕ್ಲ ಈಗ ರಕ್ಷಣಾ ಪಡೆಗೆ ಆಯ್ಕೆ ಆಗಿದ್ದಾರೆ ಈ ವಿಚಾರವನ್ನು ಸ್ವತಃ ಎಂ ಪಿ ರವಿ ಕಿಶನ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ನೇಮಕಾತಿ ನೇಮಕಾತಿಯಲ್ಲಿ ಏನು ಸೇನೆಯ ನೇಮಕಾತಿ ಇತ್ತು ಆ ಒಂದು ಪ್ರಕ್ರಿಯೆಯಲ್ಲಿ ಮಗಳು ನಿತೀಶ ಆಯ್ಕೆಯಾಗಿದ್ದಾರೆ ಶೀಘ್ರವೇ ಸೇನೆಯನ್ನು ಸೇರ್ತಾರೆ ಈ ವರ್ಷ ಕೆಂಪು ಕೋಟೆಯಲ್ಲಿ ಏನು ರಿಪಬ್ಲಿಕ್ ಡೇ ಪೆರೇಡ್ ಆಗುತ್ತೆ ಆಗಲೇ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಅನ್ನೋ ಒಂದು ಸಂಭ್ರಮವನ್ನು ಅವರು ಹಂಚಿಕೊಂಡಿದ್ದಾರೆ ಸೋ ರವಿ ಕಿಶನ್ ಅವರ ಮಗಳು ಸೇನೆ ಸೇರ್ತಾ ಇರೋದ್ರಿಂದ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಈ ರೀತಿಯ ಬದಲಾವಣೆಗಳು ಆಗಬೇಕು ರಾಜಕಾರಣದಲ್ಲಿ ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬರಬೇಕು ಸಿನಿಮಾದವರು ಸಿನಿಮಾದಲ್ಲೇ ಇರಬೇಕು ಸೇನೆಗೋ ರೈತರ ಕೆಲಸವನ್ನು ಅವರೇ ಮಾಡಬೇಕಾ ರೈತರ ಮಕ್ಕಳು ಸೇನೆಗೆ ಹೋಗ್ಬೇಕು ರೈತರ ಮಕ್ಕಳು ರೈತರಾಗಿ ಇರಬೇಕು ಇದು ಯಾವ ಸೀಮೆ ನ್ಯಾಯ ಅನ್ನೋ ಒಂದು ಚರ್ಚೆ ಸಾಕಷ್ಟು ಬಾರಿ ಆಗ್ತಾಯಿತ್ತು ಇದೀಗ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ರವಿ ಕಿಶನ್ ಅವರ ಮಗಳಿಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದು ರಾಜಕಾರಣಿಗಳ ಮಕ್ಕಳಿಂದ ನಾವು ನಿರೀಕ್ಷೆ ಮಾಡಿದ್ವಿ ಗುಡ್ ಡೆವಲಪ್ಮೆಂಟ್ ಒಳ್ಳೆ ಸಾಧನೆ ಮಾಡಲಿ ಇತೀಶ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ದೇವರಿಗೆ ಧನ್ಯವಾದಗಳು ಕಡೆ ಪಕ್ಷ ಕೆಲವು ನಟ ಮತ್ತು ರಾಜಕಾರಣಿಯ ಮಕ್ಕಳಾದರೂ ಕೂಡ ಸಿನಿಮಾ ರಂಗದಲ್ಲೋ ಅಥವಾ ರಾಜಕೀಯದಲ್ಲಿ ಇರಬೇಕು ಅಂತ ಅನಿಸಿಲ್ವಲ್ಲ ಥ್ಯಾಂಕ್ ಗಾಡ್ ಒಳ್ಳೇದಾಗಲಿ ಇತೀಶಾಗೆ ಅಂತ ಸಾಕಷ್ಟು ಮಂದಿ ಏನು ಕಮೆಂಟ್ಸನ್ನು ಇದ್ದಾರೆ ಒಟ್ಟಿನಲ್ಲಿ ರವಿ ಕಿಶನ್ ಅವರ ಮಗಳ ಈ ಒಂದು ಸಾಧನೆಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ನಿಜಕ್ಕೂ ಕೂಡ ಒಳ್ಳೆ ಬೆಳವಣಿಗೆ ಸಾಕಷ್ಟು ಏನೋ ತೊಂದರೆ ಆದಾಗ ದೇಶಕ್ಕೆ ಏನು ಕಷ್ಟ ಬಂದಾಗ ಅಥವಾ ಜನರ ಆಕ್ರೋಶ ವ್ಯಕ್ತವಾದ ಆದಾಗ ಒಂದು ಗಾದೆ ಇತ್ತು ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅಂತ ಸೊ ಈ ದೇಶದ ಬೆನ್ನೆಲುಬು ಜೈ ಜೀವಾನ್ ಜೈ ಜವಾನ್ ಜೈ ಕಿಸಾನ್ ಸೊ ಈ ಎರಡರಲ್ಲೂ ಕೂಡ ದೊಡ್ಡ ದೊಡ್ಡವರ ಮಕ್ಕಳು ಇರಲ್ಲ ಅಂತ ಈಗ ರವಿ ಕಿಶನ್ ಅವರ ಮಗಳು ಇತಿಶ ಇದಕ್ಕೆ ನಾನು ಅದರಿಂದ ಭಿನ್ನ ಅಂತ ತೋರಿಸ್ಕೊಟ್ಟಿದ್ದಾರೆ ಒಳ್ಳೆದಾಗಲಿ ಸೊ ನೀವೇನಂತೀರಾ ಎಂ ಪಿ ಬಿ ಜೆ ಪಿ ಎಂ ಪಿ ಜೊತೆಗೆ ನಟ ರವಿಕಿಶನ್ ಅವರ ಮಗಳು ಇತಿಶಾ ಶುಕ್ಲ ಈಗ ಸೇನೆಯನ್ನು ಸೇರಿದರೆ ನಿಮಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ